ಧರ್ಮಸ್ಥಳ ಬರುವಂತದ್ದು ಮಂಗಳೂರು ಡ್ಯಾಮ್ ಮೂರು ಮೀಟ್ರ್ ಆದಂತ ಹಾನಿಯನ್ನ ರಾಜ್ಯದಲ್ಲಿ ಮಾಡ್ತಾ ಇದೆ. ವಿಶೇಷವಾಗಿ ಸಾವುಗಳು ಆಗ್ತಾ ಇದೆ, ಮನೆಗಳು ಬಿದ್ದೋಗಿದೆ, ಜಾನುವಾರುಗಳು ಕೂಡ ಸತ್ತಿರುವಂಥದ್ದು ಗಮನಕ್ಕೆ ಬಂದಿದೆ. ಮನುಷ್ಯರು ಕೂಡ ಇವತ್ತು ಕರ್ನಾಟಕದಲ್ಲಿ ಸುಮಾರು 10 ಹೆಚ್ಚು ಜನ ತನ್ನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕಳೆದ ಬಾರಿ ನಾನು ಕಂದಾಯ ಸಚಿವನಾಗಿದ್ದಾಗ ಇದೇ ರೀತಿ ಕ್ರೆಡ್ ಆಯಿತು. ಆ ಸಂದರ್ಭದಲ್ಲಿ ಸರ್ಕಾರ ಕೂಡಲೇ ಸ್ಪಂದನೆ ಮಾಡಿ ಕೇಂದ್ರ ಸರ್ಕಾರದ ನಾರ್ಮ್ಸ್ ಏನಿದೆ, NDRF ರೂಲ್ಸ್, ಅದರ ಜೊತೆಗೆ ರಾಜ್ಯ ಸರ್ಕಾರನು ಕೂಡ ಮ್ಯಾಚಿಂಗ್ ಗ್ರಾಂಟ್ ಅನ್ನು ಕೊಡ್ತಾ ಇದ್ದೀವಿ. ಈಗ ನಾನು ಅದೇ ಸರ್ಕಾರವನ್ನು ನಾನು ಕೇಳ್ತಾ ಇದ್ದೀನಿ, ನಾವು 5 ಲಕ್ಷ ಕೊಟ್ರಿ, ನೀವು 1,25,000, ಅದು ನರೇಂದ್ರ ಮೋದಿಯವರ ಅನುದಾನ, ಅದು ಕೇಂದ್ರ ಸರ್ಕಾರದ ಅನುದಾನ. ಅದು ಬಿಟ್ಟರೆ ನೀವೇನು ಕೊಡ್ತಾ ಇದ್ದೀರಾ, ಇದರಲ್ಲಿ ನಿಮ್ಮ ಪಾತ್ರ ಏನು ಪ್ರವಾಹದಲ್ಲಿ, ನಿಮ್ಮ ಪಾತ್ರ ಏನಿದೆ, ಏನು ಇಲ್ಲ ನಿಮ್ಮ ಪಾತ್ರ. ನಿಮ್ಮದೇ ನಾಯಕ ಹೇಳಿದರೆ 5 ಲಕ್ಷ ಸಾಕಾಗಲ್ಲ, ಜಾಸ್ತಿ ಮಾಡಬೇಕು ಅದನ್ನು ಅಂತ ಹೇಳಿದ್ದಾರೆ. ಇಲ್ಲಿ ನೀವು 5 ಲಕ್ಷ ಅಲ್ಲ, 1,25,000 ಕೊಡ್ತಾ ಇದ್ದೀರ, ನಾಚಿಕೆ ಆಗಲ್ವ? ಬೇಕಾದ್ರೆ ಆಡಿಯೋ ಹಾಕಿ ತೋರಿಸ್ತೀನಿ ನಿಮಗೆ, ಆಡಿಯೋ ಹಾಕಿ ಬೇಕಾದ್ರೆ ಹಾಕಿ ಒಂದ್ಸರಿ ತೋರಿಸಪ್ಪ. ಎಲ್ಲ ನಿಮಗೆ ಇರುವಂಥ ಮಾಹಿತಿ ಪ್ರಕಾರ ಸುಮಾರು 6,000 ಕೋಟಿಗೂ ಹೆಚ್ಚು ಫ್ಲಡ್ಗೆ ಅನ್ಸೋಕೆ ಖರ್ಚು ಮಾಡಿ, ಬ್ಲಡ್ ಒಂದಕ್ಕೆ 6,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ. ಅಂಕಿಅಂಶ ನನ್ನ ದಾಖಲೆಗಳು ಬೇಕಾದ್ರೆ ಕೊಡ್ತೀನಿ ನಾನು. 6,000 ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡಿದ್ದೀವಿ ಈ ರಾಜ್ಯ ಸರ್ಕಾರ. ಇನ್ನು ಆ ಥರದ್ದೇನೂ ಇಲ್ಲ, ಅವರ ಖಜಾನೆಯಿಂದ 10 ರೂಪಾಯಿನೂ ಬಿಚ್ಚಿದ್ದು ಇಲ್ಲ, ಎಲ್ಲ ಕೇಂದ್ರ ಸರ್ಕಾರದ NDRF ಅಲ್ಲೇ ಬರ್ತಾ ಇದೆ, ಅದನ್ನು ಕೊಡ್ತಾ ಇದೆ. ಸರ್ಕಾರದ ಮೇಲೆ ಬೆಳೆಹಾನಿ ಆಗಿದೆ ಅಂತ ಏನು ಸುಪ್ರೀಂ ಕೋರ್ಟ್ವರೆಗೂ ಮೆಟ್ಲೇ ಅದು ಡಿಲೇ ಮಾಡಿದ್ರು ಅಂತ. ಈಗ ಸುಪ್ರೀಂ ಕೋರ್ಟ್ ಅಲ್ಲ, ಹಾಗೆ ಕೇಂದ್ರ ಸರ್ಕಾರ 5 ರಾಜ್ಯಗಳಿಗೆ ಬಿಡುಗಡೆ ಮಾಡ್ತಾ ಇದೆ. ಕರ್ನಾಟಕಕ್ಕೂ ಬಿಡುಗಡೆ, 3,000 ಕೋಟಿ ಹಣವನ್ನು ಬಿಡುಗಡೆ ಆಯಿತು. ಬಿಡುಗಡೆಯಾಗಿ 2 ತಿಂಗಳಾಗಿದೆ, ಇನ್ನೂ ಭಾಳಷ್ಟು ಜನಕ್ಕೆ ಪರಿಹಾರನೇ ಕೊಟ್ಟಿದೆ. ಅದಕ್ಕೆ ಮುಂಚೆ ದಿನ ಬಾಯಿ ಬಡ್ಕೊಳ್ತಾ ಇದ್ದರು ಪರಿಹಾರ ಕೊಟ್ಟಿಲ್ಲ ಅಂತ. ಬಿಡುಗಡೆ ಮಾಡಿ 2 ತಿಂಗಳಾಗಿದೆ, ಇನ್ನೂ ಆ ಕಟ್ಟ ಕಡೆಯ ಮನುಷ್ಯನಿಗೆ ಕೊಡೋವಂಥದ್ದಕ್ಕೆ ಯಾವ ಫಾರ್ಮೆಟಲ್ಲಿ ಕೊಡಬೇಕು, DBT ಕೊಡಬೇಕಾ, ಟ್ರೂಟಲ್ಲಿ ಕೊಡಬೇಕು? ನಾವು DBT ಕೊಟ್ಟಿದ್ದೀವಿ. ಇವಾಗ ಸರ್ ಫ್ರೂಟ್ ಅಂತ ಏನೋ ಒಂದು ಸಾಫ್ಟ್ವೇರ್ ಅನ್ನು ಕ್ರಿಯೇಟ್ ಮಾಡಿ ಕೊಡಕ್ಕೆ ಹೋಗ್ತಾ ಇದೆ, ಅದೇ ರೇಟ್ ಅಂದ್ರೆ ಇವರು ಈ ಹಣನೂ ದುರುಪಯೋಗ ಮಾಡ್ಕೊಂತ ಇದ್ದಾರೆ ಅಂತ ಮೇಲ್ನೋಟಕ್ಕೆ ಕಂಡು.